ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಸಾಧಕರೇ, ದೇಹದಲ್ಲಿ ಅಂಟಿಕೊಂಡಿರುವ ಜಾಡ್ಯವನ್ನು ಕೊಡವಿಕೊಂಡು ಎದ್ದು ನಿಲ್ಲಿರಿ. ಯಾವುದಕ್ಕೂ ಹೆದರಬೇಡಿ. ಮುಂದೆ ಇರುವ ಕಷ್ಟಗಳ ಬೆಟ್ಟವನ್ನು ನೋಡಿ ಹಿಂದೆ ಹಿಂದೆ ಹೆಜ್ಜೆ ಹಾಕುತ್ತಾ ಸರಿಯಬೇಡಿರಿ. ಸಂಕಲ್ಪದಲ್ಲಿಯೇ ಅಪಾರವಾದ ಶಕ್ತಿ ಇದೆ, ಅಪರಿಮಿತವಾದ ಶಕ್ತಿ ಇದೆ, ಅಪರಂಪಾರವಾದ ಶಕ್ತಿ ಇದೆ. ನನ್ನ ಮಾತುಗಳಲ್ಲಿ ನಂಬಿಕೆಯನ್ನು ಇಡಿರಿ, ಬಲಿಷ್ಠರಾಗಿರಿ. ಶ್ರದ್ಧೆಯ ಪವಿತ್ರತೆಯಿಂದ, ಕ್ರಿಯಾಶಕ್ತಿಯಿಂದ ಸಮಸ್ತ ಜಗತ್ತನ್ನು ಗೆಲ್ಲುವ ಶಕ್ತಿ ನಮ್ಮ ಹೃದಯದಲ್ಲೇ ಇದೆ. ನಮ್ಮಲ್ಲಿರುವ ಪರಮಾತ್ಮ ಶಕ್ತಿಯನ್ನು ಅರಿಯುವುದೇ ನಿಜವಾದ ಸ್ವರ್ಗ, ಅರಿಯದಿರುವುದೇ ನಿಜವಾದ ನರಕ. ಮಾರುದ್ದ ದೇಹವನ್ನು ವಿನಯದಿಂದ ಗೇಣುದ್ದ ಮಾಡಿ ಕೀರ್ತಿಯಿಂದ ಮುಗಿಲೆತ್ತರ ಬೆಳೆದು ಎದ್ದು ನಿಲ್ಲಿರಿ. ನಿಮ್ಮ ಮುಖ್ಯ ಉದ್ದೇಶದ ಬಗ್ಗೆ ಏಕಾಗ್ರ ಚಿತ್ತದಿಂದ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಹಗಲಿರುಳು ಶ್ರಮಿಸಿರಿ. ಪ್ರತಿಯೊಬ್ಬರಲ್ಲಿಯೂ ಎಂತಹ ಅದ್ಭುತವಾದ ಶಕ್ತಿ ಇದೆ ಎನ್ನಲು ನಾನು ನಿಮಗೆ ಒಂದು ರೋಮಾಂಚಕವಾದ ಕಥೆಯನ್ನು ಈಗ ಹೇಳ್ತೀನಿ. ಸುಮಾರು 600 ವರ್ಷಗಳ ಹಿಂದೆ ಒಂದು ರಾಜರ ಮನೆತನ. ಅದೇ ಮನೆತನದಲ್ಲಿ ದೋಂಡೋಪಾಂತ ಎಂಬ ಒಬ್ಬ ರಾಜಪುತ್ರ. ಅವನಿಗೆ 19 ವಯಸ್ಸು. ಶ್ರೀಮಂತಿಕೆಯ ವೈಭವ. ಒಂದಲ್ಲ 2 ವಿವಾಹವಾಯಿತು ಅವನಿಗೆ. ಒಮ್ಮೆ ಕುದುರೆಯನ್ನೇರಿ ಬೇಟೆಗಾಗಿ ಅರಣ್ಯದ ಕಡೆ ಧಾವಿಸಿದ. ಕುದುರೆಗೆ ದಣಿವಾಯಿತು, ಅವನಿಗೂ ದಣಿವಾಯಿತು. ದೂರದಲ್ಲಿ ಒಂದು ನದಿಯನ್ನು ಕಂಡ. ಕೂಡಲೇ ಕುದುರೆಯನ್ನು ಓಡಿಸಿಕೊಂಡು ಹೊರಟೇ ಬಿಟ್ಟ. ಕುದುರೆಯಿಂದ ಇಳಿಯದೆ ಹಾಗೆಯೇ ನದಿಯ ಒಳಗೆ ಸಾಗಿದ. ಕುದುರೆಯೂ ಕೂಡ ನೀರು ಕುಡಿತಾ ಇತ್ತು. ಇವನು ಕೂಡ ಹಾಗೆಯೇ ಬಗ್ಗಿ ನೀರಿನಲ್ಲಿ ಬಾಯಿಯನ್ನು ಇಟ್ಟು ಜಲಪಾನ ಮಾಡಲು ಪ್ರಾರಂಭ ಮಾಡಿದ. ಅದೇ ಕ್ಷಣದಲ್ಲಿ ನದಿಯ ತೀರದಲ್ಲಿ ಕುಳಿತಿರುವ ಒಬ್ಬ ಸಂತರು ಅವನನ್ನ ನೋಡಿದ್ರು. ಹೇ, ಹಿಂದಿನ ಜನ್ಮದಲ್ಲಿ ನೀನು ಪ್ರಾಣಿಯಾಗಿದ್ದಿ ಏನು ಎಂದು ಗಂಭೀರವಾಗಿ ಕೂಗಿದರು. ದೋಂಡೋಪಾಂತ ಗಂಭೀರ ಧ್ವನಿಯ ಕಡೆಗೆ ತಿರುಗಿ ನೋಡಿದ, ರೋಮಾಂಚಿತನಾದ. ಅವರ ಈ ಒಂದೇ ಒಂದು ಮಾತಿನಿಂದ ತನ್ನ ಸಮಗ್ರ ವೈಭವದ ಶ್ರೀಮಂತಿಕೆಯ ಜೀವನವೇ ಅವನಿಗೆ ಬೇಡ ಎನಿಸಿತು. ಸಂತರ ಅನುಗ್ರಹ ದೃಷ್ಟಿಯಿಂದ ಹಿಂದಿನ ಜನ್ಮವು ನೆನಪಾಯಿತು. ಕೂಡಲೇ ತನ್ನ ಎಲ್ಲ ಸಂಪತ್ತುಗಳು ನಶ್ವರ ಎಂದು ಭಾವಿಸಿ ನವ ತರುಣಿಯರನ್ನೂ ಕೂಡ ಬಿಟ್ಟು ಆ ಕ್ಷಣದಲ್ಲಿಯೇ ಸಂತರ ಶಿಷ್ಯತ್ವವನ್ನು ವಹಿಸಿಯೇ ಬಿಟ್ಟ. ಅನಂತರ 3 ವರ್ಷಗಳಲ್ಲಿ ವೇದ, ವೇದಾಂತ, ತರ್ಕ, ವ್ಯಾಕರಣ, ಮೀಮಾಂಸ, ಧರ್ಮಶಾಸ್ತ್ರ ಎಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿ ಪ್ರಕಾಂಡ ಪಂಡಿತರ ಸಾಲಿನಲ್ಲಿ ಮುಕುಟಪ್ರಾಯನಾಗಿ ಮೆರೆದ. ಈಗ ದೋಂಡೋಪಾಂತ ಜಯತೀರ್ಥರಾದರು. ಅನಂತರ ಕೇವಲ 7-8 ವರ್ಷಗಳಲ್ಲಿ ಯಾರಿಂದಲೂ ಊಹಿಸಲಾಗದ 1000 ಮಂದಿ ಪಂಡಿತರು ಇಂದಿಗೂ ತಲೆಯ ಮೇಲೆ ಇಟ್ಟುಕೊಂಡು ಗೌರವಿಸುವಂತಹ ಅನೇಕ ಮೇರು ಕೃತಿಗಳನ್ನು ರಚನೆ ಮಾಡಿದ್ರು. ಅವರು ರಚನೆ ಮಾಡಿದ ಒಂದೊಂದು ಗ್ರಂಥವನ್ನು ಕೂಡ ಎಂತಹ ಬುದ್ಧಿವಂತನೂ ಕೂಡ ತನ್ನ ಸಮಗ್ರ ಜೀವನದಲ್ಲಿ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮುಗಿಸಲಿಕ್ಕೆ ಇಂದಿಗೂ ಸಾಧ್ಯವಾಗಿಲ್ಲ. ಪ್ರಾಣಿಗಳು ವಾಸಿಸುವ, ಅನೇಕ ಕ್ರಿಮಿಕೀಟಗಳಿಂದ ತುಂಬಿರುವ ಕಾಡಿನ ಮಧ್ಯದಲ್ಲಿರುವ ಒಂದು ಗುಹೆ, ಅದರ ಒಳಗಡೆ ಕುಳಿತು ಎಲ್ಲ ಗ್ರಂಥಗಳನ್ನು ಶ್ರೀ ಜಯತೀರ್ಥರು ರಚನೆ ಮಾಡಿದ್ರು. ಆಹಾರ, ನಿದ್ರೆ ಇವುಗಳನ್ನು ಪರಿಗಣಿಸಲೇ ಇಲ್ಲ. ತಾಳೆ ಗರಿಗಳಲ್ಲಿ ಅಕ್ಷರಗಳನ್ನು ಕೊರೆದು ಕೊರೆದು ಲಕ್ಷೋಪಲಕ್ಷ ಸಂಖ್ಯೆಯ ಗ್ರಂಥಗಳನ್ನು ಬರೆದಿಟ್ಟ ಇವರ ಅಪಾರ ಶಕ್ತಿ ಯಾರಿಂದಲೂ ಊಹಿಸಲಿಕ್ಕೆ ಸಾಧ್ಯವಾಗಿಲ್ಲ. 10 ವಿಶ್ವವಿದ್ಯಾಲಯಗಳಲ್ಲಿರುವ ಎಲ್ಲ ಪದವಿಗಳನ್ನು ಹೊಂದಿರುವ 1000 ಮಂದಿ ಪಂಡಿತರಿಂದ ಹಗಲು ರಾತ್ರಿ ಶ್ರಮಪಟ್ಟರೂ ರಚಿಸಲು ಸಾಧ್ಯವಾಗದ ಗ್ರಂಥಗಳನ್ನು ಈ ಏಕೈಕ ಮಹಾಮಹಿಮರು ಅಂತಹ ಸಂಶೋಧನಾತ್ಮಕ ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ. ಆಶ್ಚರ್ಯ ಏನು ಗೊತ್ತಾ, ಅವರು ಈ ನೆಲದಲ್ಲಿ ಬದುಕಿ ಉಳಿದದ್ದು 33 ವರ್ಷಗಳ ತನಕ ಮಾತ್ರ. ಅದರಲ್ಲಿ 19 ವರ್ಷಗಳ ಕಾಲ ಪಾಂಡಿತ್ಯದ ಗಂಧ ಗಾಳಿಯನ್ನು ಅವರು ಹೊಂದಿರಲಿಲ್ಲ. ಒಬ್ಬನೇ ವ್ಯಕ್ತಿ ಕೇವಲ 15 ವರ್ಷಗಳಲ್ಲಿ, ಕೇವಲ 15 ವರ್ಷಗಳಲ್ಲಿ ಇಂತಹ ಸಾಮರ್ಥ್ಯವನ್ನು ತೋರಿಸಿರುವುದು ಅದ್ಭುತ ಅಲ್ವೇ? ಅಲ್ಲ ಅಲ್ಲ, ಪರಮಾದ್ಭುತ. ಹೌದು, ಹಾಗಾದರೆ ಈ ಅದ್ಭುತ ಕಾರ್ಯಶಕ್ತಿಯ ರಹಸ್ಯ ಏನು, ಇದರ ಹಿನ್ನೆಲೆ ಏನು? ಕುತೂಹಲದಿಂದ ನಾವು ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ, ಇದೆಲ್ಲವೂ ಕೇವಲ ಗುರುಗಳ ಹಾಗೂ ಭಗವಂತನ ಅನುಗ್ರಹ ಅಷ್ಟೇ ಅಲ್ಲ. ಅವರು ಹೇಳುವ ಮಾತು ನನಗೆ ವ್ಯಾಕರಣದಲ್ಲಿ, ವೇದಾಂತದಲ್ಲಿ, ಮೀಮಾಂಸಾಶಾಸ್ತ್ರದಲ್ಲಿ ಪಾಂಡಿತ್ಯವೇ ಇಲ್ಲ ಎಂಬ ವಿನಯದ ಮಾತುಗಳನ್ನು ಅವರು ಹೇಳ್ತಾರೆ.
ತಿಳಿದಲ್ಲ, ಉದ್ದೇಶ ಹಾಗೂ ಉತ್ಸಾಹಗಳ ಜೊತೆಯಲ್ಲಿ ವಿನಯವಂತಿಕೆ ಹಾಗೂ ವಿದ್ಯೆಗಳು ಸೇರಿದಾಗ ಒಬ್ಬ ವ್ಯಕ್ತಿ ಏನನ್ನು ಬೇಕಾದರೂ ಕೂಡ ಸಾಧಿಸ್ತಾನೆ ಎಂಬ ಅರಿವು ಉಂಟಾಯ್ತಲ್ಲ. ಹಾಗಿದ್ರೆ ಬನ್ನಿ ನಾವು ಕೂಡ ಆದರ್ಶ ಪುರುಷರನ್ನು ಕಣ್ಮುಂದೆ ತಂದುಕೊಂಡು ಜೀವನದ ಮುಖ್ಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಬದುಕೋಣ, ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ, ನಮ್ಮಲ್ಲಿರುವ ಅಪಾರ ಶಕ್ತಿಯನ್ನು ಬೆಳೆಸಿಕೊಳ್ಳೋಣ, ಭಗವಂತನೆಡೆಗೆ ಸಾಗೋಣ. ಇಲ್ಲಿಯ ತನಕ ತಾವು ಕೇಳಿದ ಕಥೆ ಪರಿಮಳ ಗ್ರಂಥಕ್ಕೂ ಮೂಲಭೂತವಾದ ಶ್ರೀಮನ್ಯಾಯಸುಧಾ ಗ್ರಂಥದ ರಚನೆ ಕರ್ತೃಗಳ ಕಥೆಯಾಗಿದೆ. ಇಂತಹ ಶ್ರೇಷ್ಠವಾದ ಪರಿಮಳ ಗ್ರಂಥವನ್ನು ಪೂಜಿಸುವುದೇ ನಮ್ಮ ಜೀವನದ ಸುಕೃತ. ಬನ್ನಿ ಅದಕ್ಕಾಗಿ ಪರಿಮಳ ಗ್ರಂಥವನ್ನು ಭಕ್ತಿಯಿಂದ ಪೂಜಿಸಿರಿ. ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕಿಸಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.